ಒಂದ್ ಮಾತು ಹೇಳ್ತೇನೆ ನಿಮ್ಗ, ನಮ್ಮ ಜೆಡಿಎಸ್ ಫ್ಯಾಕ್ಟರಿ ಪಾರ್ಟಿ ದೇವೇಗೌಡರು ಪಾರ್ಟಿ. ದೇವೇಗೌಡರು ಪಾರ್ಟಿ ಅಂದ್ರ ಲೀಡರ್ ಬಳಿ ತಯಾರು ಮಾಡೋ ಫ್ಯಾಕ್ಟರಿ ಅದ ನಮ್ದು. ಏನ್ ಫಿಕರ್ ಮಾಡಲ್ಲೇವ್ ನಾವು? ಆ ಕಾಂಗ್ರೆಸ್ ಅರ್ಧಕ್ಕಿಂತ ಹೆಚ್ಚಿಗೆ ನಮ್ಮಂದೇವ. ಬಿಜೆಪಿದ ಮುಖ್ಯಮಂತ್ರಿ ಹಿಡ್ಕೊಂಡು ಅರ್ಧಕ್ಕಿಂತ ಮಂತ್ರಿಗಳು ಜೆಡಿಎಸ್ ಹೋದರವ. ಅದೇ ಕುಮಾರಸ್ವಾಮಿ ದೇವೇಗೌಡರು ಫಿಕರೇ ಮಾಡಲ್ಲ. ನಾವು ಅಪ್ಪಾಜಿಗೆ ಅದೇ ಹೇಳ್ತೇವು, ಒಂದು ಶಿಫ್ಟ್ ನಡೆದದ, ಈಗ ಎರಡು ಶಿಫ್ಟ್ ಮಾಡ್ರಿ ಫ್ಯಾಕ್ಟ್ರಿದು, ಇನ್ನ ಥೋಡೆ ಲೀಡರ್ಗಳು ತಯಾರಾಯ್ತವ ಅಂತ ಹೇಳ್ತೀವಿ. ಇವತ್ತು ನೋಡ್ರಿ, ಒಂದು ಯುವಕ ಕೆಲವೇ ದಿವಸದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿದಾರ. ಅದಕ್ಕೆಲ್ಲ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ಸಾಥ್ ಕೊಟ್ಟಿದ್ರಲ್ಲ ಕೃಷ್ಣಾರೆಡ್ಡಿಗೆ, ಇದು ದೊಡ್ಡ ಶಕ್ತಿ ಅಂತ ಹೇಳಕ್ ಬಯಸ್ತೇನೆ ನಾನು. ಅಷ್ಟೇ ಅಲ್ಲ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಶಿವಕುಮಾರ್ ನಾಟೇಕರ್ ಕೂತಿದ್ದಾರೆ ಇಲ್ಲಿ, ಅವರು ಹೊಸವರೇ. ಭರ್ತಿ ಮಾಡಿ ಜೋರು ಮಾಡಿದ್ರು ಅವರು ನಿನ್ನೆ. ಸೇಡಂನಲ್ಲಿ ಬಾಲರಾಜ್ ಗುತ್ತೇದಾರ್ ಅವರು ಬಹಳ ದಣಕದಾರ ಮಾಡಿದ್ರು. ಅಳಂದಲ್ಲಿ ಮಹೇಶ್ವರಿ ವಾಲಿ ಅಂತೇಳಿ, ಚಿಂಚೋಳಿಯಲ್ಲಿ ಶಿವಕುಮಾರ್, ಸಂಜುವನ್ ಯಾಕಪೂರ್, ಇಂಥ ಯಂಗ್ ಸ್ಟಾರ್ಸ್. ಇವತ್ತು ಎಲ್ಲರಿಗೂ ಏನಿತ್ತು, ಕುಮಾರ್ ಅಣ್ಣ ಅಂದ್ರೆ ಮಂಡ್ಯ ಮೈಸೂರು ಹಾಸನು ಇಷ್ಟಕ್ಕೆ ಜನ ಬರ್ತಾರ. ಬೀದರ್ ನಿಂದ ಚಾಲು ಮಾಡತಾರ, ಗುಲ್ಬರ್ಗ ಬೀದರ್ ರಾಯಚೂರು ಇವರೆಲ್ಲ ಮಂದಿ ಬರ್ತಾರೋ ಇಲ್ಲೋ ಅಂಬ ನಿಟ್ಟಿನಲ್ಲಿ ಒಂದು ದೊಡ್ಡ ಟಿವಿದ ಗೀವಿದಾಗೆಲ್ಲ ಚರ್ಚೆ ಆಗತ್ತಿತ್ತು. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.